ಚಿತ್ರದುರ್ಗದ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದಾದ ನಂತರ ಒಂದು ತಿರುವುಗಳು ಪಡೆದುಕೊಂಡು ಹೋಗ್ತಾನೆ ಇದೆ. ಇನ್ನು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹಾಸ್ಯ ನಟ ಚಿಕ್ಕಣ್ಣಗೆ ಮತ್ತೆ ಸಂಕಷ್ಟ ಶುರುವಾಗುವಂತಹ ಸಾಧ್ಯತೆ ಇದೆ. ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮತ್ತೆ ವಿಚಾರಣೆಗೆ ಹಾಜರಾಗುವಂತೆ ಖಾಕಿ ನೋಟಿಸ್ ಕೊಟ್ಟಿದೆ. ಪೊಲೀಸ್ ಅಧಿಕಾರಿಗಳು ಮತ್ತೆ ವಿಚಾರಣೆಗೆ ಹಾಜರಾಗಬೇಕು ಅಂತ ನೋಟಿಸ್ ಕೊಟ್ಟಿದ್ದಾರೆ. ಹೀಗಾಗಿ ನೋಟಿಸ್ ಕೊಟ್ಟಿರುವ ಹಿನ್ನೆಲೆ ಚಿಕ್ಕಣ್ಣ ಮತ್ತೆ ವಿಚಾರಣೆಗೆ ಹಾಜರಾಗಬೇಕಾಗತ್ತೆ. ಇನ್ನು ಆರೋಪಿ ದರ್ಶನ್ ಅವರನ್ನ ಭೇಟಿಯಾಗಿದ್ದಾರೆ ಜೈಲಿಗೆ ಹೋಗಿ. ಇನ್ನು ಜೈಲಿಗೆ ಚಿಕ್ಕಣ್ಣ ಹೋಗಿದ್ರು, ಪರಪ್ಪನ ಅಗ್ರಹಾರ ಜೈಲಿಗೆ ತೆರಳಿ ಆರೋಪಿಯಾಗಿ ಜೈಲಿನಲ್ಲಿ ಇರುವಂತಹ ದರ್ಶನ್ ಅವರನ್ನ ಭೇಟಿಯಾಗಿದ್ದಾರೆ. ಇದೇ ಕಾರಣಕ್ಕಾಗಿ ನೋಟಿಸ್ ನೀಡಿರುವಂತಹ ಸಾಧ್ಯತೆ ಕೂಡ ಇದೆ. ಈಗಾಗಲೇ CRPC 164 ಹೇಳಿಕೆಯನ್ನು ಕೂಡ ಹಾಸ್ಯ ನಟ ಚಿಕ್ಕಣ್ಣ ಅವರಿಂದ ದಾಖಲಿಸಿಕೊಳ್ಳಲಾಗಿದೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 164 ಹೇಳಿಕೆ ಕೂಡ ಪೊಲೀಸ್ ಅಧಿಕಾರಿಗಳು ಪಡೆದುಕೊಂಡಿದ್ದಾರೆ. ಇನ್ನು ಹೇಳಿಕೆ ದಾಖಲಿಸಿದ ಬಳಿಕ ಆರೋಪಿಯನ್ನ ಭೇಟಿಯಾಗಿದ್ದಾರೆ. ಇನ್ನು ಈ ಪ್ರಕರಣದಲ್ಲಿ 164 ಹೇಳಿಕೆ ಅದು ಒಂದು ರೀತಿಯಾಗಿ ಸಾಕ್ಷಿದಾರನ ಹೇಳಿಕೆ. ಆ ಒಂದು ಪಾರ್ಟಿಯಲ್ಲಿ ನಾನು ಕೂಡ ಭಾಗಿಯಾಗಿದ್ದೆ, ಪಾರ್ಟಿಯಲ್ಲಿ ಯಾರ್ಯಾರಿದ್ರು ಯಾರ್ಯಾರಿರಲಿಲ್ಲ ಇದೆಲ್ಲವನ್ನೂ ಕೂಡ ಚಿಕ್ಕಣ್ಣ ಅವರು ಹೇಳಿದ್ದಾರೆ. ಸ್ಟೋನಿ ಬ್ರೂಕ್ ಹೋಟೆಲ್ಗೆ ರೆಸ್ಟೋರೆಂಟ್ಗೆ ಅವರು ಕೂಡ ತೆರಳಿದ್ರು. ಇನ್ನು ಆ ಒಂದು ಪಾರ್ಟಿಯಲ್ಲಿ ಭಾಗಿಯಾದ ಬಳಿಕ ಅದಕ್ಕೆ ಸಂಬಂಧಪಟ್ಟಂತೆ ಸಾಕ್ಷಿದಾರನಾಗಿ ಹೇಳಿಕೆ ಕೊಟ್ಟಿದ್ದಾರೆ. CRPC 164 ಹೇಳಿಕೆ ಕೊಟ್ಟಿದ್ದಾರೆ. ಇನ್ನು ಮತ್ತೊಂದೆಡೆಯಲ್ಲಿ ಆರೋಪಿ ದರ್ಶನ್ ಅವರನ್ನು ಕೂಡ ಭೇಟಿಯಾಗಿದ್ದಾರೆ. ಇನ್ನು ಇದೇ ಕಾರಣಕ್ಕಾಗಿ ನೋಟಿಸ್ ನೀಡಿರುವಂತಹ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ದರ್ಶನ್ ಅವರನ್ನ ಭೇಟಿ ಮಾಡಿರುವ ಹಿನ್ನೆಲೆಯಲ್ಲಿ ಚಿಕ್ಕಣ್ಣಗೆ ನೋಟಿಸ್ ನೀಡಿರುವಂತಹ ಸಾಧ್ಯತೆ ಇದೆ. 164 ಹೇಳಿಕೆ ಕೊಟ್ಟಿದ್ದೀರಿ ನೀವು, ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಕ್ಷಿದಾರನಾಗಿದ್ದೀರಿ. ಸ್ಟೋನಿ ಬ್ರೂಕ್ ಹೋಟೆಲ್ನಲ್ಲಿ ಯಾರೆಲ್ಲ ಪಾರ್ಟಿಯಲ್ಲಿ ಭಾಗಿಯಾಗಿದ್ರು ಅನ್ನುವಂಥದ್ದನ್ನು ಐಡೆಂಟಿಫಿಕೇಶನ್ ಕೂಡ ಮಾಡಬೇಕಾಗತ್ತೆ. ಆದರೆ ನೀವು ದರ್ಶನ್ ಅವರನ್ನ ಭೇಟಿ ಮಾಡಿದ್ದೀರಿ, ಸಾಕ್ಷಿದಾರನಾಗಿ ನೀವು ಅವರನ್ನ ಭೇಟಿಯಾಗಿದ್ಯಾಕೆ? ಅದೇ ರೀತಿಯಾಗಿ ಭೇಟಿಯಾದಂತಹ ಸಂದರ್ಭದಲ್ಲಿ ಏನು ಮಾತುಕತೆಗಳಾಯಿತು? ಏನಾದರೂ ವಿಚಾರಣೆಗೆ ಸಂಬಂಧಪಟ್ಟಂತೆ ಏನಾದರೂ ಮಾಹಿತಿ ಕೊಟ್ರ? ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಸಾಕ್ಷ್ಯಾಧಾರಗಳು ಕಲೆಯಾಗಿದೆ? ಅದೇ ರೀತಿಯಾಗಿ ನಿಮ್ಮನ್ನು ನಾವು ಏನೆಲ್ಲ ವಿಚಾರಣೆ ಮಾಡಿದ್ವಿ ಅದಕ್ಕೆ ಸಂಬಂಧಪಟ್ಟಂತೆ ದರ್ಶನ್ ಅವರಿಗೆ ಏನಾದರೂ ಮಾಹಿತಿ ಕೊಟ್ಟಿದ್ದೀರಾ ಅಂತ ಅವರನ್ನು ಪ್ರಶ್ನೆ ಮಾಡುವಂತಹ ಸಾಧ್ಯತೆ ಇದೆ. ಮತ್ತೆ ವಿಚಾರಣೆ ಮಾಡುವಂತಹ ಸಾಧ್ಯತೆ ಇದೆ. ಇದೇ ಕಾರಣಕ್ಕಾಗಿ ಈಗ ನಟ ಚಿಕ್ಕಣ್ಣಗೂ ಕೂಡ ಈ ಪ್ರಕರಣದಲ್ಲಿ ಸಂಕಷ್ಟ ಎದುರಾಗುವಂತಹ ಸಾಧ್ಯತೆ ಇದೆ. ಇನ್ನು ಪ್ರಕರಣದಲ್ಲಿ 164 ಹೇಳಿಕೆ ಕೊಟ್ಟಿರೋದ್ರಿಂದಾಗಿ ಆರೋಪಿಯನ್ನು ಅವರು ಭೇಟಿಯಾಗೋದಕ್ಕಾಗೋದಿಲ್ಲ. ಇನ್ನು ಅದೇ ರೀತಿಯಾಗಿ ಭೇಟಿಯಾದರೂ ಕೂಡ ಹೇಳಿಕೆ ಕೊಟ್ಟ ಬಳಿಕ ಅವರು ಭೇಟಿಯಾಗದೇ ಇದ್ದಿದ್ರೆ ಒಳ್ಳೇದಾಗ್ತಾ ಇತ್ತೋ ಏನೋ. ಆದರೆ ಈಗ ಭೇಟಿಯಾಗಿರುವಂಥದ್ದು ನಟ ಚಿಕ್ಕಣ್ಣ ಅವರಿಗೆ ಸಂಕಷ್ಟ ತಂದೊಡ್ಡುವಂತಹ ಸಾಧ್ಯತೆಗಳಿದೆ. ಹಾಸ್ಯ ನಟ ಚಿಕ್ಕಣ್ಣಗೆ ಈಗ ತನಿಖಾಧಿಕಾರಿಗಳು ನೋಟಿಸ್ ಕೊಟ್ಟಿದ್ದಾರೆ. ಹೀಗಾಗಿ ವಿಚಾರಣೆಗೆ ಅವರು ಹಾಜರಾಗಬೇಕಾಗತ್ತೆ. ಇನ್ನು ವಿಚಾರಣೆಗೆ ಹಾಜರಾದಂತಹ ಸಂದರ್ಭದಲ್ಲಿ ಪೊಲೀಸ್ ಅಧಿಕಾರಿಗಳು ಯಾವ ವಿಷಯಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆ ಮಾಡ್ತಾರೆ ಅನ್ನುವಂಥದ್ದನ್ನು ಕಾದು ನೋಡಬೇಕಾಗತ್ತೆ. ಅಥವಾ ಬೇರೆ ಯಾವುದಾದ್ರೂ ಸಾಕ್ಷ್ಯಗಳು ಲಭ್ಯವಾಗಿದೆಯಾ ಅದನ್ನು ಕೂಡ ಕಾದು ನೋಡಬೇಕಾಗತ್ತೆ.